ಯಜಮಾನರು ಭುವನ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಏನ್ ಹೇಳೋದು, ಐ ಮೀನ್ ನಮ್ಮ ಯಜಮಾನರು ಇನ್ನು ಮಂಟಪಕ್ಕೆ ಬಂದೇ ಇಲ್ಲ, ಕಾಯ್ತಾ ಇದ್ದೀನಿ ನಾನು ಅವ್ರು ಯಾವಾಗ ಬರ್ತಾರೆ ಅಂತ. ಬಟ್ ತುಂಬ ಒಳ್ಳೆ ವ್ಯಕ್ತಿ, ತುಂಬ ತುಂಬ ನಾನು ಹೆಚ್ಚು ಹೇಳಕ್ ಹೋಗಲ್ಲ, ತುಂಬ ಒಳ್ಳೆ ಮನಸ್ಸಿದೆ, ದೊಡ್ಡ ಮನಸ್ಸಿದೆ. ಸೊ ಅದೇ ಖುಷಿ ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಡೆಫಿನೆಟ್ಲಿ. ಯಾಕಂದ್ರೆ ನೀವ್ ಹೇಳ್ದಂಗೆ ಓ ಇನ್ನು ತುಂಬಾ ದಿನ ಇದೆ, ಒಂದ್ ತಿಂಗಳಿದೆ, ಎರಡು ತಿಂಗಳಿದೆ ಅಂತ ಇದ್ವಿ, ಬಂದೇ ಬಿಡ್ತು ಆ ದಿನ. ವೆರಿ ಎಕ್ಸೈಟೆಡ್, ಖುಷಿ ಇದೆ, ಯಾಕಂದ್ರೆ ಇಷ್ಟಪಡ್ತಾ ಇರೋ ಹುಡುಗನ್ನೇ ಮದ್ವೆ ಆಗ್ತಾ ಇದ್ದೀನಿ, ಒಬ್ಬ ಗೆಳೆಯನ್ನ ಮದ್ವೆ ಆಗ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಖುಷಿ ಇದೆ, ತುಂಬಾ ಖುಷಿ ಇದೆ. ಎರಡು ಇದೆ. ಒಂದು ಏನಂದ್ರೆ ಕುಮಾರಿಯಿಂದ ಶ್ರೀಮತಿ ಆಗ್ಬಿಡ್ತೀನಲ್ಲ ನಾಳೆ, ಎಲ್ಲೋ ಒಂದ್ ಕಡೆ ಸ್ಟೇಜ್ ಅಲ್ಲೆಲ್ಲ ಕುಮಾರಿ ಹರ್ಷಿಕ ಪುಣಚ ಅನ್ನೋದು ಒಂಥರ ಚೆನ್ನಾಗಿ ಕೇಳಿಸ್ತಿತ್ತು, ಇನ್ಮೇಲೆ ಶ್ರೀಮತಿ ಹರ್ಷಿಕ ಪುಣಚ ಅಂತಾರೆ, ಅದೆಲ್ಲೋ ಒಂದ್ ಕಡೆ ಸ್ವಲ್ಪ ಟೆನ್ಷನ್ ಇದೆ. ಬಟ್ ಅದು ಬಿಟ್ಟರೆ ಟು ಗೆಟ್ ಮ್ಯಾರಿಡ್ ಟು ಭುವನ್ ನನಗೆ ಯಾವುದೇ ಥರ ಭಯ ಇಲ್ಲ, ಯಾಕಂದರೆ ಇಷ್ಟು ವರ್ಷದಿಂದ ನನಗೆ ಭುವನ್ ಪರಿಚಯ ಇದ್ದಾರೆ. ಆ್ಯಂಡ್ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಒಳ್ಳೆಯ ವ್ಯಕ್ತಿನ ಮದುವೆ ಆಗ್ತಾ ಇದ್ದೀನಿ ಅಂತ ಖುಷಿ ಇದೆ. ಯಾಕಂದರೆ ತುಂಬ ಜನರಿಗೆ ಸಹಾಯ ಮಾಡೋ ಮನಸ್ಸಿರಲ್ಲ, ಕೊಡೋ ಮನಸ್ಸಿರಲ್ಲ, ಅಂದರೆ ಭುವನಿಗೆ ತುಂಬ ಕೊಟ್ಟಿದ್ದಾರೆ ದೇವರು, ತನ್ನ ಹತ್ರ ಇಲ್ಲ ಅಂದರೂ ಇನ್ನೊಬ್ರಿಗೆ ಕೊಡೋ ಅಂತ ಮನ್ಸು ಕೊಟ್ಟಿದ್ದಾರೆ. ಸೊ ಐ ವಿ ವೆರಿ ಹ್ಯಾಪಿ ವಿತ್ ಹಿಮ್ ಅಂತ ಖುಷಿ ಇದೆ.